ಜುಲೈ ಇಂಟರ್ನ್ಯಾಷನಲ್ ಅರ್ಪಿಸುವ ಯುಗಾದಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸಾಹಿತ್ಯ. ವಿಶೇಷವಾದ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಾನು ಒಂದು ವಿಶೇಷವಾದ ತಂಡದ ಜೊತೆ ಇದ್ದೀನಿ. ಎಲ್ಲರ ಮನೆ ಮಾತಾಗಿರುವಂತಹ ತ್ರಿಪುರ ಸುಂದರಿ ಸೀರಿಯಲ್ ಸೆಟ್ನಲ್ಲಿ ನಾವಿದ್ದೀವಿ. ಕಪಿ ಸೇನೆ ರೆಡಿ ಆಗಿದ್ದಾರೆ ನಿಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ. ಆನೆಗೆ ಪ್ಯಾಂಟ್ ಹಾಕಿದ್ರೆ ಏನಂತಾರೆ? ಎಲಿಫೆಂಟ್ ಅಂತಾರ. ಹಾಯ್ ಹಾಯ್. ಸ್ವಲ್ಪ ಗ್ಯಾಸ್ ಸಿಕ್ತು ಅಂತ ಹೊಟ್ಟೆ ಹೊಡ್ಕೊಂಡು ಕುತ್ಕೊಂಡಿದ್ದ ಅಷ್ಟೇ. ಮೊದಲಿಗೆ ಇಬ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಈಗ ನೀವಿಬ್ರು ಡೈಲಿ ಹೊಟ್ಟೆ ಹೊಡಿಯೋದಿದ್ದೇ ಇದೆ, ನಾನು ಮಾತ್ರ ಅಪರೂಪಕ್ಕೆ ಬರೋಳು. ನೀವಿಬ್ರಿಗೆ ಜಾಗ ಬಿಟ್ಟರೆ ನಾನು ಕುತ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಗಿದೆ ಈ ವರ್ಷ? ಹೊಸ ವರ್ಷ ಇವತ್ತಿಂದ ಶುರು ಆಗ್ತಾ ಇದೆ. ಸೊ ಈ ವರ್ಷ ಇನ್ನಷ್ಟು ಖುಷಿಯಾಗಿ ಇನ್ನಷ್ಟು ನೆಮ್ಮದಿಯಾಗಿರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಹಿಂದಿನ ವರ್ಷ ನೆಮ್ಮದಿಯಾಗಿ? ಓ, ಇನ್ನ ಸೂಪರ್ ನೆಮ್ಮದಿಯಾಗಿದೆ, ಇನ್ನಷ್ಟು ನೆಮ್ಮದಿಯಾಗಲಿ ಅಂತ. ಓಕೆ, ಇನ್ನು ನೀವು ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ನಾವು ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡೋದು, ಆಮೇಲೆ ಹೋಳಿಗೆ ಮಾಡೋದು. ಅದು ಅದೇ ಆ್ಯಕ್ಚುಲಿ ಅಡುಗೆ ಮಾಡೋದೇ, ಅಡುಗೆ ಮಾಡಿ ತಿನ್ನೋದೇ ಒಂಥರ ನಮಗೆ ಖುಷಿ. ನನಗೆ ನಮ್ಮನೇಲಿ ಅಡುಗೆ ಮಾಡೋದಕ್ಕೆ ಒಬ್ಬಟ್ಟು ಮಾಡೋದಕ್ಕೆ ಕೂರಿಸ್ಬಿಟ್ರಂತೂ ನನಗೆ ಆಗೋದೇ ಇಲ್ಲ. ನಾನು ಒಂದು ಸ್ವಲ್ಪ ಕೈಲಾಟ ಆಡ್ಕೊಂಡು ಎದ್ದೋಗ್ಬಿಡೋದು. ಎಲ್ಲರೂ ಅಡುಗೆ ಮಾಡ್ತಾ ಮಾತಾಡ್ಕೊಂಡು ಒಟ್ಟಿಗೆ ಊಟ ಮಾಡೋದೇ ಒಂಥರ ಖುಷಿ. ಹೌದು, ನಿಜವಾಗ್ಲೂ ಎಷ್ಟು ಚಂದ ಇರುತ್ತಲ್ಲ. ಪ್ರಾಪರ್ ಬ್ಯಾಂಗ್ಳೂರೇನಾ? ಹೌದು, ಬ್ಯಾಂಗ್ಳೂರ್. ನೀವು ಹೇಳೋದಾದರೆ ಈಗ ಹೋದ ವರ್ಷ ಹೇಳಿದ್ರಿ ಸಖತ್ ಎಂಜಾಯ್ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು ಹಬ್ಬ ಅಂದ್ಬಿಟ್ಟು. ಈ ವರ್ಷ ಹೇಗಿರಬಹುದು? ಜಾನ್ ಫೆಸ್ಟಲ್ಲಿ ಏನು ಅಂದ್ಕೊಂಡಿದ್ದು, ಈಗ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ, ಆದ್ದರಿಂದ ಅಗೇನ್ ದ ಸೇಮ್ ರೆಸೊಲ್ಯೂಷನ್, ಇನ್ನಷ್ಟು ಫಿಟ್ಟಾಗಿ ಹೆಲ್ದಿಯಾಗಿ ಸಂತೋಷವಾಗಿ ಎಲ್ಲರ ಜೊತೆ ಯಾ ಹಂಗಿದ್ದು ಚೆನ್ನಾಗಿರೋಣ ಅಂತ ಅಷ್ಟೇ. ನಾನು ಯಾವ ವರ್ಷನೂ ರೆಸೊಲ್ಯೂಷನ್ ಮಾಡೇ ಇಲ್ಲ. ಗೋ ವಿತ್ ದ ಫ್ಲೋ ಅಷ್ಟೇ. ನಾನು ಎಲ್ಲರನ್ನ ಆಕ್ಸೆಪ್ಟ್ ಮಾಡಿಕೊಂಡು ಹೋಗೋದಷ್ಟೆ. ಇವರು ಕೂಡ ಯುಗಾದಿ ಹಬ್ಬದಲ್ಲಿ ಸಿಹಿ ಕಹಿ ಎರಡನ್ನೂ ಕೂಡ ಆರಾಮ್ಸೆ ತಗೊಳ್ಳಿ. ಸಿಹಿ ಸಿಕ್ಕಿದಾಗ ಜಾಸ್ತಿ ಖುಷಿಪಡಿ, ದುಃಖ ಸಿಕ್ತಾಗ ಸ್ವಲ್ಪ ಬೇಜಾರು ಮಾಡ್ಕೊಡಿ, ಜಾಸ್ತಿ ಖುಷಿಪಡಿ. ಥ್ಯಾಂಕ್ ಯು, ಒಳ್ಳೆ ಖುಷಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭ. ನಿಮ್ಗೆ ಆಲ್ರೆಡಿ ಗೊತ್ತದೆ ನಾನು ತ್ರಿಪುರ ಸುಂದರಿ ಸೆಟ್ನಲ್ಲಿದ್ದೀನಿ ಅಂತ. ಇನ್ನು ಹೀರೋನ ಮೀಟ್ ಮಾಡ್ತೀನಿ ಅಂದರೆ ನೀವು ಸುಮ್ಮನೆ ಬಿಡ್ತೀರಾ? ಬನ್ನಿ, ನಾನು ಹೀರೋನ ಮೀಟ್ ಮಾಡಿಸ್ತೀನಿ. ನೋಡಿ, ಇಲ್ಲೇ ಇದ್ದಾರೆ ಪ್ರದ್ಯುಮ್ನ ಅವರು, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪವರ್ ಟಿವಿ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೀವು ಯುಗಾದಿ ಹಬ್ಬ ಅಂದರೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ಯೂಶ್ವಲಿ ಶೂಟಿಂಗಲ್ಲೇ ಇರ್ತೀವಿ, ಶೂಟಿಂಗಲ್ಲೇ ಒಂದು ಹಬ್ಬ ಎಪಿಸೋಡ್ ಅಂತ ಇರುತ್ತೆ. ಸೊ ಅದನ್ನು ಶೂಟ್ ಮಾಡೋದಕ್ಕೆ ಅಥವಾ ಇಲ್ಲೇ ಒಂದಷ್ಟು ಡ್ರಾಮಾ ಕ್ರಿಯೇಟ್ ಮಾಡಿರ್ತೀವಿ, ನಿಮಗೋಸ್ಕರ ಒಂದು ಒಳ್ಳೆ ಎಪಿಸೋಡ್ ಬರಲಿ ಅಂತ ಇಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವಿ. ರಜಾ ಸಿಗೋದು ಅಪರೂಪ. ಸೊ ಐ ಥಿಂಕ್ ಈ ಯುಗಾದಿ ಕೂಡ ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಬೇಜಾರಾಯ್ತು, ಯುಗಾದಿ ಹಬ್ಬ ದಿವಸ ಅಂದ್ರೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಬೇಕು. ಅದು ನೀವು ಆಕ್ಚುಲಿ ಸೆಟ್ ನಿಮ್ ಫ್ಯಾಮಿಲಿ ಒಂಥರ ಅಲ್ವಾ? ಸೆಟ್ಟು ವೀಕ್ಷಕರಿಗೆ ಇವರೆಲ್ಲ ಫ್ಯಾಮಿಲಿನೇ. ಸೊ ಇದಕ್ಕಿಂತ ದೊಡ್ಡ ಆಕ್ಚುಲಿ ಒಂಥರ ಹೆಮ್ಮೆ ಆಗುತ್ತೆ. ಎಲ್ಲ ಫಂಕ್ಷನ್ಸಲ್ಲೂ ಕೆಲಸ ಮಾಡ್ತಾ ಇರ್ತೀವಿ, ಕೆಲಸ ಇರೋದೇ ಒಂದು ದೊಡ್ಡ ವಿಷಯ ಈ ಒಂದು ನಡುವೆ. ಸೊ ಒಂಥರ ಖುಷಿ. ಇನ್ನು ಬೇವು ಬೆಲ್ಲ, ಆಕ್ಚುಲಿ ನಾವು ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ತುಂಬ ಫೇಮಸ್. ಬೇವು ಬೆಲ್ಲ ಅಂದರೆ ಏನು ನೆನಪಾಗುತ್ತೆ ನಿಮಗೆ? ನಾನು ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ, ಬಿಕಾಸ್ ನನಗೆ ಅದೇ ಡಯಟ್ ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀನಿ, ಮತ್ತು ಸ್ವಲ್ಪ ಮೇಂಟೈನ್ ಮಾಡಬೇಕಾಗಿರೋ ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಕಡಿಮೆ ತಿಂತೀನಿ, ಬಟ್ ನನಗೆ ಅದೇ ಒಂದು ಫೆಸ್ಟಿವಲ್ ಹಬ್ಬ ಫೀಲ್ಸ್ ಕೊಡುತ್ತೆ, ಯುಗಾದಿ ಅಂದರೆ ಅದೇ. ಸೊ ಇನ್ನು ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಎಣ್ಣೆ ಸ್ನಾನ. ಇವಾಗಿನ ನೋಡೋದಾದ್ರೆ ಮಸಾಜ್ ಅಂತ ಮಸಾಜ್ ಸೆಂಟರ್ಸ್ ಹೋಗ್ಬಿಡ್ತಾರೆ. ನಮ್ಮ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಹಿರಿಯರು ಚಿಕ್ಕ ಮಕ್ಳಿಗೆ ಎಲ್ರಿಗೂ ಕೂಡ ಎಣ್ಣೆ ಸ್ನಾನ ಹಾಕಿ ಎಣ್ಣೆ ಸ್ನಾನ ಮಾಡಿಸಿ ಆಮೇಲೆ ಬೇವು ಬೆಲೆ ಎಲ್ಲ ಕೊಡ್ತಾ ಇದ್ರು. ಸೊ ನಿಮ್ಗೆ ಈ ಥರ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆ್ಯಕ್ಚುಲಿ ಏನಂತಂದರೆ ಈಗಿನ ಇರೋ ಕಾಲದಲ್ಲಿ ಐ ಥಿಂಕ್ ಆ ಒಂದು ವಿಷಯನ ಮಿಸ್ ಮಾಡ್ಕೋತೀವಿ. ಆ ಒಂದು ಕಲ್ಚರಲ್ ಕನೆಕ್ಟ್ ಯಾವಾಗಲೂ ಮಿಸ್ ಆಗ್ತಾನೆ ಇರುತ್ತೆ. ಬಿಕಾಸ್ ನಾವು ಪ್ರತಿದಿನ ನಮಗೆ 9 ಗಂಟೆಗೆ ಹೊರಡಬೇಕಾಗಿರುತ್ತೆ, ಸ್ಯಾಟರ್ಡೆ ಸಂಡೇ ಅಂತಲೂ ನೋಡಲ್ಲ ಈ ಫೀಲ್ಡಲ್ಲಿದ್ದರೆ. ಸೊ ಆ ಒಂದು ಕಲ್ಚರ್ ಕನೆಕ್ಟ್ ಅಥವಾ ಆ ಒಂದು ಅಜ್ಜಿ ಮಾಡಿಕೊಡುವಂಥ ವಿಷಯ ಅಥವಾ ಅಮ್ಮ ಮಾಡಿಕೊಡುವಂಥ ವಿಷಯ ಅದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಆದರೂ ಟೈಮ್ ಸಿಕ್ಕಿದಾಗ ಆ ಒಂದು ವಿಷಯನ ಮಾಡ್ಕೋತಾ ಇರ್ತೀವಿ. ಸೊ ಐ ಥಿಂಕ್ ಆ ಒಂದು ಕನೆಕ್ಟ್ ಈ ಜನ್ರೇಷನ್ನಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಅಂತ ನನ್ನ ಅನಿಸಿಕೆ. ಅದು ನಿಜ. ಮತ್ತೆ ಇನ್ನೊಂದು ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ತುಂಬ ಹೊರಗಡೆ ತುಂಬ ಚೆನ್ನಾಗಿ ಸೀರಿಯಲ್ ಬರ್ತಾ ಇದೆ. ಎಷ್ಟೊಂದು ಜನ ನೀವು ಕಮೆಂಟ್ ನೋಡಿದಿರಲ್ವಾ? ನಾನಂತೂ ಕಮೆಂಟ್ ನೋಡೇ ನೋಡ್ತೀನಿ. ಒಳ್ಳೆ ಗುಡ್ ಕಮೆಂಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹಾಗೆ ನಿಮ್ಮ ಫಾಲೋವರ್ಸ್ ತುಂಬ ಜನ ಇದ್ದಾರೆ, ನೀವು ನನ್ನರಸಿ ರಾಧೇಲ್ ಮಾಡಿದ್ರೆ. ಆ್ಯಕ್ಚುಲಿ ನಾನು ನೋಡಿದ್ದೀನಿ ಆ ಸೀರಿಯಲ್.
ಹೇಳಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತೆ ಈಗಲೂ ಅಷ್ಟೇ, ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರೆ ಮತ್ತೆ ಹೇಗ್ ಚೂಸ್ ಮಾಡಿದ್ರಿ ಅದು ತುಂಬಾ ಇಂಪಾರ್ಟೆಂಟ್. ಇನ್ನು ನಾನು ಹೇಳ್ತಾ ಇದ್ದೆ, ತುಂಬಾ ನಿಮ್ಮ ನನ್ನರಸಿ ರಾಧೆ ನಾನು ನೋಡಿದ್ರೆ ನಾನು ತುಂಬಾ ಖುಷಿ ಆಯ್ತು. ಮತ್ತೆ ಅದೇ ತರ ಇದು ಕೂಡ ಎಷ್ಟೊಂದ್ ಜನ ನಿಮ್ಗೆ ಫ್ಯಾನ್ ಫಾಲೋರ್ಸ್, ಅದ್ರಲ್ಲೂ ಹುಡುಗಿರಂತೂ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋರ್ಸ್ ಆಗಿದ್ದಾರೆ. ಮೊದಲನೇದಾಗಿ ಐ ತಿಂಕ್ ಈ ಪ್ರೊಡಕ್ಷನ್ ಹೌಸ್ ನನಗೆ ಆ ಒಂದು ಫಸ್ಟ್ ಮೊದಲನೇ ಹೆಜ್ಜೆಗೂ ತುಂಬ ಸಪೋರ್ಟ್ ಮಾಡಿದೆ. ಇದು ಎರಡನೇ ಹೆಜ್ಜೆ ನನಗೆ ಈ ಆ್ಯಕ್ಚುಲಿ ಪ್ರೊಡಕ್ಷನ್ ಹೌಸಲ್ಲಿ. ಈ ಸೀರಿಯಲ್ ಬಗ್ಗೆ ಮುಖ್ಯವಾಗಿ ಹೇಳಬೇಕಂದ್ರೆ ಐ ತಿಂಕ್ ಇದರಲ್ಲಿ ಒಂದು ಸ್ಪಿರಿಚುವಲ್ ಟಚ್ ಇದೆ. ಐ ತಿಂಕ್ ಅದು ತುಂಬಾ ಯೂಶ್ವಲಿ ಎಲ್ಲ ಇದು ಸೀರಿಯಲ್ಸಲ್ಲೂ ಇರಲ್ಲ, ಒಂದು ಸ್ಪಿರಿಚುವಲ್ ಟಚ್ ಇದೆ, ಒಂದು ಡಿವಿನಿಟಿ ಇದೆ. ಸೊ ಆ ಒಂದು ವಿಷಯ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮುಂಚೆನೆ ಕಥೆ ಕೇಳಬೇಕಾದ್ರೇ ಆ ಒಂದು ವಿಷಯ ತಿಳ್ಕೊಂಡು ನಾನು ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು. ಸೊ ಐ ತಿಂಕ್ ಪ್ರದ್ಯುಮ್ನ ಕ್ಯಾರೆಕ್ಟರ್ ಆಗಲಿ ಒಂದು ಒಳ್ಳೆತನ ಇದೆ. ಐ ತಿಂಕ್ ಹೌ ಆನ್ ಐಡಿಯಲ್ ಪುರುಷ, ಒಂದು ಒಳ್ಳೆ ಪುರುಷ ಅಥವಾ ಒಂದು ಕರೆಕ್ಟಾಗಿ ಆ ಮನುಷ್ಯ ಏನು ಮಾಡಬೇಕು, ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದೊಂದು ವ್ಯಾಲ್ಯೂಸ್ ಇರುತ್ತಲ್ಲ. ಸೊ ಆ ಒಂದು ಕ್ಯಾರೆಕ್ಟರ್ ಹೇಳ್ಕೊಡುತ್ತೆ. ಸೊ ನನಗೂ ಸಹ ಅದರಿಂದ ಕಲಿಯೋದು ಸಾಕಷ್ಟು ಇದೆ. ಸೊ ಐ ತಿಂಕ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಇನ್ನು ದೊಡ್ಡ ತಾರಾಗಣ ಇದೆ ಇಲ್ಲಿ, ಸೊ ನಿಮ್ಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಏನು ಅನಿಸ್ತು? ನಿಜವಾಗ್ಲೂ ಮೇಡಮ್, ರೇಖಾ ಮೇಡಮ್ ಆಗಿರಲಿ ಅಥವಾ ರೇಣುಕಾ ಬಾಲಿ ಮೇಡಮ್ ಆಗಿರಲಿ, ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಆರ್ಟಿಸ್ಟ್. ಸೊ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಒಂದು ಒಂದು ಹೆಮ್ಮೆ ನನಗೋಸ್ಕರ, ನನಗಂತೂ ಹೆಮ್ಮೆ. ಈವನ್ ನಮ್ಮ ಡೈರೆಕ್ಟರ್ ಸರ್ ಆಗಿರಲಿ, ಸೊ ಅವ್ರ ಹತ್ರನೂ ಅವ್ರು ತುಂಬಾ ವಿಷಯ ಹೇಳ್ಕೊಡ್ತಾರೆ. ಇವಾಗ ಅವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ ಸಾಕಷ್ಟು ವಿಷಯನ ನಾವು ಕಲಿಬೋದು. ಓ ಇದನ್ನ ಈ ಶಾರ್ಟ್ನ ಇಲ್ಲಿ ಕಟ್ ಮಾಡ್ತಾರೆ, ಅಥವಾ ನಾನು ಈ ಎಕ್ಸ್ಪ್ರೆಷನ್ ಕೊಟ್ಟರೆ ಸಾಕು, ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ. ಅವ್ರಿಗೆ ಮೂಡ್ ಗೊತ್ತಿರುತ್ತೆ. ಸೊ ಇಟ್ಸ್ ಅ ಹ್ಯೂಜ್, ಅದೇ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಯು ಎವ್ರಿಥಿಂಗ್, ಅನುಭವನೇ ಎಲ್ಲ ಅಂತ ಹೇಳ್ತಾರಲ್ಲ. ಸೊ ಐ ಥಿಂಕ್ ಅವ್ರ ಹತ್ರ ಕಲಿಯೋದು ಸಾಕಷ್ಟಿದೆ. ಆ್ಯಂಡ್ ವೆರಿ ಫಾರ್ಚುನೇಟ್ ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಒಂದು ವೇದಿಕೆ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೊಂದು ಭಾಳ ಹೆಮ್ಮೆ ಆಗುವಂಥ ವಿಷಯ. ಇನ್ನು ಕೊನೆಯದಾಗಿ, ಯುಗಾದಿ ಹಬ್ಬ ಇದೆ, ಇದು ನಮ್ಮ ಹಿಂದೂಗಳ ಮೊದಲ ವರ್ಷದ ಹಬ್ಬ. ಈ ನೀವೇನಾದ್ರೂ ಒಂದು ಥೀಮ್ ಇರುತ್ತೆ, ಓಕೆ ನಾವು ಈ ನಮ್ಮ ಹೊಸ ವರ್ಷ ಹಬ್ಬ ನಾನೇನಾದ್ರೂ ಹಿಂಗೆ ಮಾಡಬೇಕು ಅಥವಾ ಇದನ್ನೇನಾದ್ರೂ ನನ್ನ ಹತ್ರ ಕೆಟ್ಟ ಅಭ್ಯಾಸ ಇದೆ ಇದನ್ನು ಬಿಡ್ಬೇಕು ಅನ್ನೋದು ಇರುತ್ತೆ, ನಿಮ್ಗೆ ಏನಾದ್ರೂ ಆ ಥರ ಇದೆಯಾ, ಏನಾದ್ರೂ ಥೀಮ್ ಇದೆಯಾ? ಅದೇ ಯಾವಾಗಲೂ ಇರೋ ಒಂದೇ ಥೀಮ್ ಅಥವಾ ಒಂದೇ ರೆಸೊಲ್ಯೂಷನ್ ಅಂತಲೂ ಕರಿಬೋದು. ನಾವು ಹೋದ ವರ್ಷ ಏನು ಮಾಡಿರ್ತೀವಿ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಕೆಲಸ ಮಾಡಬೇಕು, ಇನ್ನೂ ಒಂದಷ್ಟು ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಎಲ್ಲ ಕಲಿಬೇಕು ಅಂತ ಒಂದು ಆಸೆ ಇದೆ ನನಗೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್ ಆಲ್ ಮೈ ಲೈಫ್. ಎಲ್ಲ ಹಂತದಲ್ಲೂ ಆ ಒಂದು ವಿಷಯ ಬರಲೇಬೇಕು, ಇನ್ನೂ ಅಷ್ಟು ಕಲಿಬೇಕು, ಇನ್ನೂ ಅಷ್ಟು ನೀವು ಪ್ರೀತಿ ಕೊಡಬೇಕು, ನಾನು ನನ್ನ ಕಡೆಯಿಂದ 100% ಕೊಡಬೇಕು ಅಂತ ಭಾವಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಮ್ಮ ಪ್ರೇಕ್ಷಕರಂತೂ ನಿಮಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಇನ್ನೂ ಮತ್ತಷ್ಟು ಪ್ರೀತಿ ಕೊಡ್ತಾರೆ. ಇನ್ನೂ ತ್ರಿಪುರ ಸುಂದರಿ ಸೀರಿಯಲ್ನಲ್ಲಿರೋ ನಿಮ್ಮ ಕಪಿ ಸೇನನ್ನ ನಾವು ಮೀಟ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಪ್ರೇಕ್ಷಕರು ನಮಗೆ ಬಂದು ಹುಡುದು. ಹೌದೌದು, ಕಪಿ ಸೇನೆ ರೆಡಿ ಆಗಿದ್ದಾರೆ ನಿಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ. ಖಂಡಿತ ನನಗೆ ಒಂದು ಮೀಟ್ ಮಾಡಿಸ್ತೀರಾ? ಖಂಡಿತವಾಗ್ಲೂ ಬನ್ನಿ ಮೀಟ್ ಮಾಡಿಸಿ. ಸೊ ಇಲ್ಲಿ ನಮ್ಮ ಟ್ಯಾಲೆಂಟೆಡ್ ಹ್ಯಾಂಡ್ಸಮ್ ಹಂಕ್ ಇದ್ದಾರೆ. ಹಲೋ, ಹೇಗಿದ್ದೀರಾ? ಐಮ್ ಗುಡ್ ಮ್ಯಾಮ್, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿನಾದ್ ಅಂತ, ತ್ರಿಪುರ ಸುಂದರಿಯಲ್ಲಿ ನಿನಾದ್ ಪಾತ್ರ ಮಾಡ್ತಿದ್ದೀನಿ. ನೀವ್ ಒಬ್ರೆ ಇದ್ರೆ ಅಷ್ಟೇ ಆನಿಯ, ನನ್ನ ಬಿಟ್ಟು ನೀನ್ ಒಬ್ನೇ ಹೇಳ್ತಾ ಇದ್ಯಾ ಮಾತಾಡ್ತಿದ್ಯಾ ಅಂತ ಒಟ್ಟು ಬರ್ತಾರೆ. ಅವ್ರು ವೇಟ್ ಮಾಡ್ಲಿ ಅಂತ ಕಾಯ್ತಿದ್ದೆ, ನೀನ್ ಅಲ್ಲಿ ಲಗ್ತಾ ಇರೋದ್ನ ನಾನು ಹಂಗೆ ಪ್ಲಾನ್ ಮಾಡಿ ಅಂತ ಹೇಳ, ಇನ್ನೇನ್ ಹೇಳಲ್ಲ ಅನ್ಕೊಂಡಿದ್ದೆ. ನೀವ್ ಆನಿನ್ ವಾಯ್ಸ್ ಕೇಳಿದೀರಾ? ಅವಳು ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತ. ಇವ್ರು ಎಷ್ಟು ಚೆನ್ನಾಗಿ ಅಂದ್ರೆ ಒಂದು ಶೈನಿ. ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ, ಮಾಯಾದ ಮಾಯಾದ ಕನಸಿನಲ್ಲಿ ನಾನಿನ್ನ ಕೇಳಲೆ, ಹಾಯಾದ ಹಾಯಾದ ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ, ಮಾಯಾ ಭಲೆ ಭಲೆ ಚಂದದ ಚೆಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮುಂಚಿನ ಬಳ್ಳಿ ನೀನು, ಭಲೆ ಭಲೆ ಚಂದದ ಚೆಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮುಂಚಿನ ಬಳ್ಳಿ ನೀನು,
ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು ನಿನ್ನ ಕಣ್ಗಳ ಕಾಂತಿಗಳಿಂದಾನೆ ತಾನೇನೆ ಹೂ ಎಲ್ಲ ಹೊಂಬೆಳಕು ನೀನು ಹೆಜ್ಜೆ ಇಟ್ಟೆಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು ಭಲೆ ಭಲೆ ಚಂದದ ಚಂದುಳಿ ಹೆಣ್ಣು ನೀನು ಈಗ ಆಲ್ರೆಡಿ ನಿಮ್ಗೆ ಸಾಕಷ್ಟು ಕಲಾವಿದರನ್ನ ಭೇಟಿ ಮಾಡ್ತಿದ್ದೀನಿ, ಇನ್ನು ಈ ಸೀರಿಯಲ್ ನ ಘಟಾನುಘಟಿ ನಾಯಕರನ್ನ ಹಾಗೆ ಕಲಾವಿದರನ್ನ ಭೇಟಿ ಮಾಡ್ತಿಲ್ಲ ಅಂದ್ರೆ ಹೇಗೆ? ನೀವು ನನ್ನನ್ನು ಸುಮ್ಮನೆ ಬಿಡ್ತೀರಾ? ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ಅವ್ರು ಹೇಗೆ ಸೀರಿಯಲ್ ಸೆಟ್ ನಲ್ಲಿ ಇರ್ತಾರೆ, ಹಾಗೆ ಯಾವ ರೀತಿ ಹರಟೆ ಎಲ್ಲ ಮಾಡ್ತಾರೆ ಅಂತ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸರ್, ಎಲ್ರು ಹೇಗಿದ್ದೀರಾ? ಮೊದಲಿಗೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸರ್, ಇನ್ನು ಯುಗಾದಿ ಹಬ್ಬ ಅಂದರೆ ನಿಮಗೆ ಏನು ನೆನಪಾಗತ್ತೆ? ಯುಗಾದಿ ಹಬ್ಬ ನಮ್ಮ ಹಿಂದೂ ಕ್ಯಾಲೆಂಡರು, ನಮ್ಮ ಹೊಸ ವರ್ಷ. ಸೊ ಹಾಗಾಗಿ ಮತ್ತೆ ಇದು ಹೊಸ ವರ್ಷ ಯಾವಾಗಲೂ ಹೇಳ್ತಿರ್ತೀವಲ್ಲ, ಹಳೆ ಬೇರು ಹೊಸ ಚಿಗರು. ಈಗ ಕಳೆದ 2-3 ವರ್ಷಗಳು ನಮಗೆ ಈ ಪ್ಯಾಂಡಮಿಕ್ ಎಲ್ಲ ಬಂದದ್ರಿಂದ ಯಾವ ಹಬ್ಬಗಳನ್ನು ಆಚರಿಸೋಕ್ಕಾಗಿಲ್ಲ. ಸೊ ಹಾಗಾಗಿ ಈ ಯುಗಾದಿ ಹಂಗೆ ನೋಡಿದ್ರೆ ಸ್ವಲ್ಪ ವಿಶೇಷ ಅಂತ ಅನಿಸುತ್ತೆ. ಸೊ ಯುಗಾದಿ ಒಂದು ಬಗೆಯಲ್ಲಿ ಭರವಸೆಯನ್ನು, ಒಂದು ಹೊಸ ಹೋಪನ್ನು ಇಟ್ಕೊಂಡು ಎಲ್ಲ ಮಕ್ಕಳುಗಳಿಗೆಲ್ಲ ಪರೀಕ್ಷೆ ಬೇರೆ ನಡೀತಾ ಇರುತ್ತೆ. ನಮ್ಮ ಕಾಲದಲ್ಲಿ ಪರೀಕ್ಷೆಗೆಲ್ಲ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ. ಇವತ್ತು ಅಪ್ಪ ಅಮ್ಮಂದಿರು ಆ ಪರೀಕ್ಷೆಯ ಭಯ ಹಚ್ಚಿ ಯಾವ ಹಬ್ಬದ ವಾತಾವರಣ ಮನೆಗಳಲ್ಲೇ ಇರಲ್ಲ. ಹಳ್ಳಿಗಳಲ್ಲಿ ಸ್ವಲ್ಪ ಉಳ್ಕೊಂಡಿದೆ, ನಗರಗಳಲ್ಲಂತೂ ಹಬ್ಬದ ವಾತಾವರಣ ಮೊದಲು ಇದ್ದ ಹಾಗೆ ಇಲ್ಲ. ಸೊ ತಂದೆ ತಾಯಿಗಳಿಗೆ ಹೇಳೋದೇನೆಂದರೆ, ಓದಲಿ, ಓದೋದ್ರ ಜೊತೆಗೆ ನಮ್ಮ ಆಚಾರ ವಿಚಾರಗಳು, ಹಬ್ಬಗಳು, ಇವುಗಳ ಪ್ರಾಮುಖ್ಯತೆ ಏನು ಅದನ್ನು ಮಕ್ಕಳಿಗೆ ತಿಳಿಸ್ಕೊಡೋದು ಕನಿಷ್ಠ ಪಕ್ಷ ಇಂಥ ಸಂದರ್ಭದಲ್ಲಾದರೂ ಬಹಳ ಮುಖ್ಯ ಅಂತ ಅನಿಸುತ್ತೆ. ಆಗಲೇ ಹೇಳ್ತಾ ಇದ್ದೆ ಹಾಗೆ, ತ್ರಿಪುರ ಸುಂದರಯ್ಯ ಕಪಿ ಸೈನ್ಯನು ಕೂಡ ಮೀಟ್ ಮಾಡ್ತಿದೆ. ಇನ್ನು ಅವರು ಬ್ರೇಕಲ್ಲಿ ಏನು ಮಾಡ್ತಾರೆ ಅದು ಕ್ಯೂರಿಯಾಸಿಟಿ ನಿಮಗಿದೆ ಅಲ್ಲ? ಬನ್ನಿ, ಅವ್ರ ಬ್ರೇಕಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ನೀವೇ ನೋಡಿ, ಏನೆಲ್ಲ ಮಾಡ್ತಿದ್ದಾರೆ ಅಂತ. ಅಲ್ಲಿ ಅವ್ರು ಜಗಳ ಆಡ್ತಾ ಇದ್ದಾರೆ. ಹಾಂ, ಇನ್ನು ಇವರಿಬ್ಬರು ಆರಾಮ್ಸೆ ಕೊಡ್ತಿದ್ದಾರೆ, ಆವಾಗಲೇ ಮಿಸ್ ಆಗಿದ್ರು. ಅಲ್ಲ, ನಾನು ಆಕ್ಚುಲಿ ಡೈಲಾಗ್ ಓದ್ತಿದ್ದೀನಿ ನೆಕ್ಸ್ಟ್ ಸೀನ್. ಏನು ಓದ್ತಾ ಇದ್ದೀರಾ? ಒಂದು ಡೈಲಾಗ್ ಹೇಳಿ. ಸೊ ಇದೊಂದು ಜೋಕ್ ಕೇಳ್ತೀನಿ ಎಲ್ಲ ಆಡಿಯನ್ಸ್ಗೆ. ತುಂಬ ಫೇಮಸ್ ಜೋಕ್ ಇದು, ನನ್ನ ಆನೆ ಜೋಕ್ ಅಂತ, ನನ್ನದು ಆನೆ ಜೋಕ್ ಅಂತ. ಸೊ ನಿಮಗೂ ಕೇಳ್ತೀನಿ ಮ್ಯಾಮ್, ನೀವು ಹೇಳಿ. ಕಷ್ಟ ಆಗ್ಬೋದು, ಟ್ರೈ ಮಾಡೋಣ, ಟ್ರೈ ಮಾಡಿ ಪ್ಲೀಸ್. ಓಕೆ, ಸೊ ಆನೆಗೆ ಪ್ಯಾಂಟ್ ಹಾಕಿದ್ರೆ ಏನಂತಾರೆ? ಎಲಿಫೆಂಟ್ ಅಂತಾರ. ಪರ್ಫೆಕ್ಟ್, ಎಲಿ ಪ್ಯಾಂಟ್. ಸೋ ಸ್ಮಾರ್ಟ್, ಎಷ್ಟು ಚಂದ ಇದೆ ನಿಮ್ ಗ್ರೂಪ್, ಅದರ ಚಂದ ಇದೆ ಅಲ್ಲ. ಇವ್ರು ಗೊತ್ತಲ್ಲ ನಿಮಗೆ, ನನ್ ಫೇವರೇಟ್ ಅಲ್ವಾ? ಹೌದು, ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ನೋಸ್ ಇದೆ. ಆಕ್ಚುಲಿ ಎಲ್ರು ಕೂಡ ಇನ್ನ ಸಾಕಷ್ಟು ಮಾತಾಡಿದೀನಿ. ಇನ್ ಕೊನೆದಾಗಿ ಯುಗಾದಿ ಹಬ್ಬ ಹೊಸ ವರ್ಷ, ಎಲ್ರಿಗೂ ಕೂಡ ಹೊಸದಾಗಿದೆ. ಸೊ ಕೊನೆದಾಗಿ ನೀವೇನು ಹೇಳ್ತೀರಾ ಯುಗಾದಿ ಹಬ್ಬದ ಬಗ್ಗೆ? ಸ್ಟಾರ್ಟ್ ಮಾಡಿದಾಗಿಂದಲೂ ಏನು ಗೊತ್ತಾಗ್ತಾ ಇರಲಿಲ್ಲ, ಹೇಗೆ ಮಾಡೋದು, ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲೆಲ್ಲ ನಿಮ್ಮ ಸಪೋರ್ಟೇ ಇದ್ದಿದ್ದು. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಅವರೇ ಸಪೋರ್ಟ್ ಮಾಡಿ, ಅವರೇ ಒಂಥರ ಒಂದು ರೀತಿ ಕೈ ಇಟ್ಕೊಂಡು ನಡೆಯೋಕೆ ಹೇಳ್ಕೊಟ್ರು. ಯಾವಾಗಲೂ ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ನಮ್ಮ ಜೊತೆಗಿರಲಿ ಅಥವಾ ಹಾರೈಕೆ ಇದ್ರೆ ತುಂಬ ಒಳ್ಳೇದು ಅಂತ ಕೇಳ್ಕೊತೀನಿ. ಅಂಡ್ ಹಾಗೆ ನಿಮ್ ಪ್ರೀತಿ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ತ್ರಿಪುರ ಸುಂದರಿ ತಂಡದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ಲ ವೀಕ್ಷಕರೇ, ತ್ರಿಪುರ ಸುಂದರಿ ತಂಡದ ಜೊತೆ ಸಾಕಷ್ಟು ಮಾತುಕತೆಯನ್ನ ಮಾಡಿದ್ವಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.